हाय फ्रेंड्स, वेलकम टू मिस्टर मीडिया। 2020 ತೆರೆಕಂಡ ಸ್ವೀಟ್ ರಿವರ್ ಎಂಬ ಹಾರರ್ ಮೂವಿಯನ್ನ ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ। ವಿಡಿಯೋ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೋ ವಿಡಿಯೋನ ಕೊನೆವರೆಗೂ ನೋಡಿ। ಮೂವಿಯ ಮೊದಲ ಸೀನ್ನಲ್ಲಿ ಒಂದು ಕೆಟ್ಟ ಕನಸಿನಿಂದ ಎಚ್ಚರವಾದ ಹಾನಾ ಎಂಬ ಮಹಿಳೆಯನ್ನು ನೋಡುತ್ತೀವಿ। ಆಗ ಆಕೆ ಒಂದು ಫೋಟೋವನ್ನು ನೋಡಿ ತುಂಬಾ ನೊಂದುಕೊಳ್ಳುತ್ತಾಳೆ। ಆ ಫೋಟೋ ಅವಳ ಮಗನದಾಗಿರುತ್ತದೆ। ಆಗ ಸೀನ್ ಚೇಂಜ್ ಆಗಿ ಈ ಸೀನ್ನಲ್ಲಿ ಬಾರ್ನಲ್ಲಿರುವ ಲಿಫ್ಟನ್ ಎಂಬ ವ್ಯಕ್ತಿ ಕಾಣ್ತಾನೆ। ಆಗ ಅವನು ಬಾರ್ನಲ್ಲಿದ್ದವನಿಗೆ ಹೀಗೆ ಹೇಳ್ತಾನೆ, ನನ್ನ ಶುಗರ್ ಕೇನ್ ಫೀಲ್ಡ್ ಅಂದರೆ ಕಬ್ಬಿನ ಗದ್ದೆಯ ಹಿಂದೆ ಇರುವ ಕಾಟೇಜ್ ಅನ್ನು ಸಿಟಿಯ ಮಹಿಳೆಗೆ ರೆಂಟ್ಗೆ ಕೊಡುತ್ತಿರುವೆ, ಹಾಗೆ ಆ ಫೀಲ್ಡ್ನಲ್ಲಿ ಬೆಳೆದಿರುವ ಆ ಕಬ್ಬನ್ನೆಲ್ಲ ಕುಯ್ದಾಕುವೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ। ಹೀಗೆ ಲಿಫ್ಟನ್ ಆ ಫೀಲ್ಡ್ ಬಳಿಗೆ ಹೋಗುವಾಗ ಅವನ ಕಾರ್ನ ಎದುರಿಗೆ ಒಂದು ಹುಡುಗಿ ಅಡ್ಡ ನಿಂತಿರುತ್ತಾಳೆ। ಅದರಿಂದ ಹೆದರಿದ ಲಿಫ್ಟನ್ ಕಾರನ್ನು ಸೈಡ್ಗೆ ಹಾಕಿ ಲೈಟ್ ಮೂಲಕ ಅಲ್ಲೆಲ್ಲ ನೋಡಿದಾಗ ಅಲ್ಲಿ ಯಾರು ಕೂಡ ಅವನಿಗೆ ಕಾಣುವುದೇ ಇಲ್ಲ। ಹೀಗೆ ನೋಡುತ್ತಿದ್ದಂತೆ ಲಿಫ್ಟನ್ ಅನ್ನು ಆ ಫೀಲ್ಡ್ನ ಒಳಗೆ ಯಾರೋ ಎಳೆದುಕೊಳ್ತಾರೆ। ನೆಕ್ಸ್ಟ್ ಡೇಯಲ್ಲಿ ಅವನ ಶವ ಆ ಫೀಲ್ಡ್ನ ಪಕ್ಕದ ನದಿಯಲ್ಲಿ ತೇಲುತ್ತಿರುತ್ತದೆ। ಅವನ ಸಾವು ಹೇಗಾಯಿತು ಎಂದು ನಮಗೆ ಗೊತ್ತಾಗುವುದೇ ಇಲ್ಲ। ಇತ್ತ ಹಾನ ಸಿಟಿ ಬಿಟ್ಟು ಹಳ್ಳಿಯ ಕಡೆ ಹೋಗುತ್ತಿರುತ್ತಾಳೆ। ಇತ್ತ ಪೊಲೀಸರು ಲಿಫ್ಟನ್ ದೇಹವನ್ನು ಸಾಗಿಸುತ್ತಿರುತ್ತಾರೆ। ಹೀಗೆ ಹಾನ ಒಂದು ಕಾಟೇಜ್ ಕಡೆ ಬಂದಾಗ ಅವಳಿಗೆ ಆ ಕಾಟೇಜ್ನ ಓನರ್ ಎಲ್ಲಿಯೂ ಕಾಣುವುದಿಲ್ಲ। ಸ್ನೇಹಿತರೆ, ಲಿಫ್ಟನ್ ಹೇಳುತ್ತಿದ್ದ ಮಹಿಳೆ ಈ ಹಾನಾಳೆ ಆಗಿದ್ದಾಳೆ. ಆಗ ಹಾನ ಆ ಕಾಟೇಜ್ನ ಪಕ್ಕದ ಮನೆಯ ಬಳಿ ಹೋಗ್ತಾಳೆ. ಆ ಮನೆಯಲ್ಲಿ ಜಾನ್ ಹಾಗೂ ಎಲಿನೋರ್ ಎಂಬ ಕಪಲ್ಸ್ ಇರ್ತಾರೆ. ಆಗ ಹಾನ ಆ ಕಾಟೇಜ್ ಬಗ್ಗೆ ಹೇಳಿದಾಗ ಜಾನ್ ಲಿಫ್ಟನ್ ಹಾನಾಗೆ ಕೊಡಲೆಂದು ಕೊಟ್ಟಿದ್ದ ಕೀಯನ್ನು ಅವಳಿಗೆ ಕೊಡ್ತಾನೆ. ಹೀಗೆ ಹಾನ ತನ್ನ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಆ ಹಳೆಯ ಕಾಟೇಜ್ಗೆ ಶಿಫ್ಟ್ ಆಗ್ತಾಳೆ. ಈ ಸಮಯದಲ್ಲಿ ಹಾನಾಗೆ ಅವಳ ಪರಿಚಯದವರು ಕಾಲ್ ಮಾಡ್ತಾರೆ. ಅವರ ಜೊತೆ ಹಾನ ಮಾತನಾಡುವಾಗ ನಮಗೆ ಗೊತ್ತಾಗುವುದೇನೆಂದರೆ ಹಾನ ಇಲ್ಲಿಗೆ ಬಂದಿರುವುದೇ ತನ್ನ ಮಗನ ಶವವನ್ನು ಹುಡುಕಲು. ಸ್ನೇಹಿತರೆ, ಹಾನಾಳ ಮಗನನ್ನು ಈ ಊರಿನ ಸಿಮ್ಕಿನ್ ಎಂಬ ಸೈಕೋ ವ್ಯಕ್ತಿ ಕಿಡ್ನಾಪ್ ಮಾಡಿರುತ್ತಾನೆ. ಹಾನಾಳ ಮಗನನ್ನು ಮಾತ್ರವಲ್ಲ, ಈ ಸಿಮ್ಕಿನ್ ಹಲವಾರು ಮಕ್ಕಳನ್ನು ಕಿಡ್ನಾಪ್ ಮಾಡಿದ್ದ. ಕಾರಣ, ಈ ಸೈಕೋ ಸೀರಿಯಲ್ ಕಿಲ್ಲರ್ಗೆ ಮಕ್ಕಳೆಂದರೆ ಇಷ್ಟವಿಲ್ಲ. ಆ ಕಾರಣಕ್ಕಾಗಿಯೇ ಈತ ಮಕ್ಕಳನ್ನು ಕೊಲ್ಲುತ್ತಿದ್ದ. ಆಗ ಸಿಮ್ಕಿನ್, ಪೊಲೀಸರು ಎಲ್ಲಿ ನನ್ನನ್ನು ಹಿಡಿದು ಜೈಲಿಗೆ ಹಾಕುತ್ತಾರೆ ಎಂಬ ಭಯದಿಂದ ನೀಣು ಹಾಕಿಕೊಂಡು ಸತ್ತು ಹೋದ. ಹೀಗೆ ಇವನಿಂದ ಕೊಲೆಯಾದ ಮಕ್ಕಳು ಶುಗರ್ ಕೇನ್ ಫೀಲ್ಡ್ನಲ್ಲಿ ಶವವಾಗಿ ಸಿಗ್ತಾರೆ. ಆದರೆ ಹಾನಾಳ ಮಗನ ಶವ ಎಷ್ಟೇ ಹುಡುಕಿದರೂ ಸಿಗುವುದೇ ಇಲ್ಲ. ನನ್ನ ಮಗನ ಶವವನ್ನು ಹುಡುಕಿ ಸರಿಯಾದ ರೀತಿಯಲ್ಲಿ ನಾನು ಕಾರ್ಯ ಮಾಡಲೇಬೇಕು ಎಂದು ಹಾನ ಇಲ್ಲಿಗೆ ಬಂದಿರುವುದು. ಆಗ ಅಲ್ಲಿಗೆ ಜಾನ್ ಬರ್ತಾನೆ. ಆಗ ಹಾನ ನಾನು ಯಾಕೆ ಇಲ್ಲಿಗೆ ಬಂದಿದ್ದೇನೆ ಎಂಬ ವಿಷಯವನ್ನು ಅವನಿಗೆ ಹೇಳ್ತಾಳೆ. ಅವಳ ಸ್ಟೋರಿ ಕೇಳಿದ ಜಾನ್ಗೆ ತುಂಬ ಬೇಜಾರಾಗುತ್ತದೆ. ನಂತರ ಹಾನ ಆ ಸೈಕೋ ಕಿಲ್ಲರ್ ನೇಣು ಹಾಕಿಕೊಂಡಿರುವ ಹಾಗೂ ಅವನು ವಾಸವಿದ್ದ ಮನೆಯ ಬಳಿ ಹೋಗ್ತಾಳೆ. ಆದರೆ ಅದರ ಒಳಗೆ ಹೋಗಲು ಹಾನಾಗೆ ಧೈರ್ಯ ಬರುವುದಿಲ್ಲ. ನಂತರ ಹಾನ ತನ್ನ ಮನೆಯ ಬಳಿ ಬರ್ತಾಳೆ. ಆಗ ಅಲ್ಲಿಗೆ ಬಂದ ಜಾನ್ ಹಾನಾಳನ್ನು ಡಿನ್ನರ್ಗೆ ನಮ್ಮ ಮನೆಗೆ ಬರಬೇಕೆಂದು ಇನ್ವೈಟ್ ಮಾಡ್ತಾನೆ. ಆಗ ಅದಕ್ಕೆ ಸರಿಯಂದ ಹಾನ ಅವನ ಮನೆಗೆ ಹೋದಾಗ ಮೊದಲು ಹಾನ ಜೊತೆ ಸರಿಯಾಗಿ ಮಾತನಾಡಿರದ ಅವನ ಹೆಂಡತಿ ಎಲಿನೋರ್ ಈ ಬಾರಿ ಹಾನ ಜೊತೆ ಚೆನ್ನಾಗಿ ಮಾತನಾಡ್ತಾಳೆ. ಎಲಿನೋರ್ಗೆ ಹಾನಾಳ ಮಗನ ಸಾವಿನ ಬಗ್ಗೆ ಗೊತ್ತಾಗಿರುತ್ತದೆ. ಆಗ ಹಾನ ಅವರ ಮನೆಯಲ್ಲಿರುವ ಒಂದು ಚಿಕ್ಕ ಹುಡುಗಿಯ ಫೋಟೋ ನೋಡಿ ಅದು ನಿಮ್ಮ ಮಗಳ ಎಂದಾಗ ನೊಂದುಕೊಂಡ ಎಲಿನೋರ್ ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಆಗ ಜಾನ್ ಅವಳಿಗೆ ಹೀಗೆ ಹೇಳ್ತಾನೆ, ನಮಗೆ ಒಬ್ಬಳು ಮಗಳಿದ್ದಳು, ಅವಳ ಹೆಸರು ವಾಯ್ಲೆಟ್. ಆಕೆ ಸ್ಕೂಲ್ನಿಂದ ಬರುವಾಗ ಅವಳಿದ್ದ ಬಸ್ ಬ್ರೇಕ್ ಫೇಲ್ಯೂರ್ ಆಗಿ ಶುಗರ್ ಕೇನ್ ಫೀಲ್ಡ್ನ ಪಕ್ಕದಲ್ಲಿರುವ ನದಿಗೆ ಬಿದ್ದಿತು, ಹಾಗೆಯೇ ಆಕೆ ಸತ್ತು ಹೋದಳು. ಅವಳ ಜೊತೆ ಇನ್ನು 6 ಮಕ್ಕಳು ಕೂಡ ಸತ್ತರು ಎಂದು ಹೇಳ್ತಾನೆ. ಅದನ್ನು ಕೇಳಿದ ಹಾನಾಗೆ ತುಂಬ ಬೇಜಾರಾಗುತ್ತದೆ. ಇತ್ತ ಹಾನ ಊರಿನ ಎಲ್ಲ ಕಡೆಯೂ ಓಡಾಡುತ್ತಿರುವುದನ್ನು ಅಲ್ಲಿನ ಪೊಲೀಸ್ ವಾಚ್ ಮಾಡುತ್ತಿರುತ್ತಾನೆ. ಹೀಗೆ ಹಾನ ಆ ಕಿಲ್ಲರ್ನ ಮನೆಗೆ ಹೋಗ್ತಾಳೆ. ಅಲ್ಲಿ ಏನಾದರೂ ತನ್ನ ಮಗನ ಬಗ್ಗೆ ಸುಳಿವು ಸಿಗಬಹುದಾ ಎಂದು ಹುಡುಕಾಡ್ತಾಳೆ. ಆದರೆ ಅವಳಿಗೆ ಅಲ್ಲಿ ಏನು ಕೂಡ ಸಿಗುವುದಿಲ್ಲ. ಆಗ ಅವಳಿಗೆ ಆ ಮನೆಯಲ್ಲಿ ಏನೋ ಶಬ್ದ ಕೇಳಿದಂತಾಗಿ ಏನೆಂದು ನೋಡಲು ಹೋಗ್ತಾಳೆ.
ಹೋಗಿ ನೋಡಿದರೆ ಅಲ್ಲಿಗೆ ಆ ಪೊಲೀಸ್ ಬಂದಿರುತ್ತಾನೆ. ಆಗ ಹಾನಾಳ ಸ್ಟೋರಿಯನ್ನು ಕೇಳಿದ ಆತ ಅವಳಿಗೆ ಹೀಗೆ ಹೇಳ್ತಾನೆ, ನಿಮ್ಮ ಮಗನ ಕೇಸ್ ಇನ್ವೆಸ್ಟಿಗೇಟ್ ಮಾಡಿದ್ದು ನಾನೇ. ನಾವು ಕೂಡ ಎಲ್ಲ ಕಡೆಯೂ ನಿಮ್ಮ ಮಗನ ದೇಹಕ್ಕಾಗಿ ಹುಡುಕಾಡಿದ್ದು, ಆದರೆ ನಮಗೆ ಅವನು ಸಿಗಲಿಲ್ಲವೆಂದು ಹೇಳ್ತಾನೆ. ಆಗ ನಮಗೆ ನದಿಯಲ್ಲಿ ಹೊರಗೆ ಹೋಗುತ್ತಿರುವ ಮಕ್ಕಳು ಕಾಣ್ತಾರೆ. ಇತ್ತ ಜಾನ್ ನಿದ್ದೆಯಿಂದ ಎಚ್ಚರವಾದಾಗ ಅವನ ಪಕ್ಕದಲ್ಲಿ ಎಲಿನೋರ್ ಇರುವುದಿಲ್ಲ. ಆಗ ಗಾಬರಿಯಾದ ಜಾನ್ ಕೂಡಲೇ ಕಾರ್ ಮೂಲಕ ಫೀಲ್ಡ್ನ ಬಳಿ ಹೋಗ್ತಾನೆ. ಹೋಗಿ ನೋಡಿದರೆ ಅಲ್ಲಿದ್ದ ಎಲಿನೋರ್ ಯಾರನ್ನು ಹುಡುಕುತ್ತಿರುತ್ತಾಳೆ. ಆಗ ಜಾನ್ ಅವಳನ್ನು ಮನೆಗೆ ಕರೆದುಕೊಂಡು ಬರ್ತಾನೆ. ಆಗ ನಮಗೆ ಅಲ್ಲಿಯೇ ಓಡಾಡಿಕೊಂಡಿರುವ ಮಕ್ಕಳು ಕಾಣ್ತಾರೆ. ಈ ಸಮಯದಲ್ಲಿ ನಮಗೆ ಮ್ಯಾಕ್ಸ್ ಎಂಬ ಹೆಸರಿನ ಒಂದು ಆತ್ಮ ಆ ಫೀಲ್ಡ್ನ ಬಳಿಯೇ ಕಾಣುತ್ತದೆ. ಸ್ನೇಹಿತರೆ, ನಾವು ಆಗಾಗ ನೋಡುತ್ತಿರುವ ಮಕ್ಕಳು ಬದುಕಿಲ್ಲ, ಅವೆಲ್ಲ ಆತ್ಮಗಳು. ನದಿಯಲ್ಲಿ ಆ ಸ್ಕೂಲ್ ಬಸ್ ಬಿದ್ದಾಗ ಅದರಲ್ಲಿದ್ದ ಮಕ್ಕಳೆಲ್ಲ ಸತ್ತು ಆತ್ಮವಾಗಿ ಇಲ್ಲಿಯೇ ಅಲೆದಾಡುತ್ತಿದ್ದಾರೆ. ಅವರಲ್ಲಿ ಈ ಮ್ಯಾಕ್ಸ್ ಎಂಬ ಎಂಟಿಟಿ ಕೂಡ ಒಂದು. ಮರುದಿನ ಹಾನಾ ಜಾಗಿಂಗ್ ಮಾಡಬೇಕಾದರೆ ಒಬ್ಬ ಮಹಿಳೆ ಫೀಲ್ಡಿಂದ ಹೋಗುತ್ತಿರುವುದನ್ನು ಗಮನಿಸ್ತಾಳೆ. ಆಗ ಹಾನಾ ಏನೆಂದು ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಹುಡುಗನಿರ್ತಾನೆ. ಹಾನಾಳನ್ನು ನೋಡಿದ ಆ ಹುಡುಗ ಅಲ್ಲಿಂದ ಓಡಿ ಹೋಗ್ತಾನೆ. ಈ ಸಮಯದಲ್ಲಿ ಅವಳಿಗೆ ಮತ್ತಿಬ್ಬರು ಹುಡುಗರು ಕಂಡು ಅವರನ್ನೇ ಫಾಲೋ ಮಾಡಿಕೊಂಡು ಹೋಗ್ತಾಳೆ. ನೋಡಿದರೆ ಅಲ್ಲಿ ಕೂಡ ಯಾರೂ ಇರುವುದಿಲ್ಲ. ಆಗ ಅಲ್ಲಿಗೆ ಎಲಿನೋರ್ ಬರ್ತಾಳೆ. ಬಂದ ಅವಳಿಗೆ ನಡೆದ ವಿಷಯ ಹೇಳಿದ ಹಾನಾ ಆ ಹುಡುಗರು ಯಾರು ಎಂದು ಕೇಳಿದಾಗ ಎಲಿನೋರ್ ಅವಳಿಗೆ ಸರಿಯಾಗಿ ಏನು ಕೂಡ ಹೇಳದೆ ಹಾನಾಳನ್ನು ಅಲ್ಲಿಂದ ಕರೆದುಕೊಂಡು ಹೊರಟು ಹೋಗ್ತಾಳೆ. ರಾತ್ರಿಯ ಸಮಯದಲ್ಲಿ ಹಾನಾ ಮಲಗಿರುವಾಗ ಅವಳ ಪಕ್ಕದಲ್ಲಿಯೇ ಮ್ಯಾಕ್ಸ್ನ ಸ್ಪಿರಿಟ್ ಅವಳಿಗೆ ಕಂಡು ತುಂಬ ಗಾಬರಿಯಾಗ್ತಾಳೆ. ಅದೇ ಭಯದಿಂದ ಜೋರಾಗಿ ಕಿರುಚಾಡಿಕೊಂಡು ಜಾನ್ನ ಮನೆಗೆ ಹೋಗ್ತಾಳೆ. ಆಗ ಜಾನ್ ಹಾನಾಳ ಮನೆಗೆ ಬಂದು ಚೆಕ್ ಮಾಡಿದಾಗ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಆಗ ಜಾನ್, ಹಾನಾ ನೀನಿಲ್ಲಿರುವುದು ಸರಿಯಿಲ್ಲ, ಹೊರಗಿನವರಿಗೆ ಈ ಊರು ತುಂಬ ಡೇಂಜರ್, ನೀನಿಲ್ಲಿಂದ ಹೋಗುವುದೇ ಒಳ್ಳೆಯದು ಎಂದು ಹೇಳ್ತಾನೆ. ಆಗ ಹಾನಾ ಯಾಕೆ ಈ ರೀತಿ ಹೇಳುತ್ತಿರುವೆ ಎಂದಾಗ ಜಾನ್ ಏನು ಕೂಡ ಹೇಳುವುದಿಲ್ಲ. ಹೀಗೆ ಹಾನಾ ತನ್ನ ಮಗನ ವಿಡಿಯೋಗಳನ್ನೆಲ್ಲ ನೋಡಿಕೊಂಡು ತುಂಬ ಅಳುತ್ತಾಳೆ. ನಂತರ ಹಾನಾಗೆ ಆ ಊರಿನವರಿಂದ ಕೆಲ್ಲರ್ ಸಿಮ್ಕೇನ್ ಜಾನ್ ಜೊತೆಯೇ ಕೆಲಸ ಮಾಡಿಕೊಂಡಿದ್ದ ಎಂದು ಗೊತ್ತಾಗಿ ಅವನ ಬಳಿ ಹೋಗ್ತಾಳೆ. ಆದರೆ ಜಾನ್ ಸಿಮ್ಕೇನ್ ಬಗ್ಗೆ ಸರಿಯಾಗಿ ಏನು ಕೂಡ ಹೇಳುವುದಿಲ್ಲ. ಆಗ ಜಾನ್, ನೀನು ಟಾಮ್ ಎಂಬ ವ್ಯಕ್ತಿಯನ್ನು ಮೀಟ್ ಮಾಡಿದರೆ ನಿನಗೆ ಅವನಿಂದ ಏನಾದರೂ ಗೊತ್ತಾಗಬಹುದು, ಹಾಗೆಯೇ ನಿನ್ನ ಮಗನ ಶವದ ಬಗ್ಗೆಯೂ ಏನಾದರೂ ತಿಳಿಯಬಹುದು ಎಂದಾಗ ಹಾನಾ ಅವನನ್ನು ಮೀಟ್ ಮಾಡಲು ಹೋಗ್ತಾಳೆ. ಹೀಗೆ ಹಾನಾ ಜಾನ್ ಹೇಳಿದ ಟಾಮ್ನನ್ನು ಮೀಟ್ ಮಾಡಿ ತನ್ನ ಸ್ಟೋರಿಯನ್ನೆಲ್ಲ ಅವನಿಗೆ ಹೇಳಿ, ನನ್ನ ಮಗನ ಶವವನ್ನು ಹುಡುಕಲು ನಾನಿಲ್ಲಿಗೆ ಬಂದಿರುವೆ, ಆ ಕೊಲೆಗಾರ ಸಿಮ್ಕೇನ್ ಬಗ್ಗೆ ಏನಾದರೂ ಗೊತ್ತಿದ್ದರೆ ನನಗೆ ಹೇಳಿ ಎಂದಾಗ ಟಾಮ್ ಅವಳಿಗೆ ಹೀಗೆ ಹೇಳ್ತಾನೆ, ನಾನು ಸ್ಕೂಲ್ ಬಸ್ಸನ್ನು ಡ್ರೈವ್ ಮಾಡುವಾಗ ಒಂದು ಆಕ್ಸಿಡೆಂಟ್ ಆಯಿತು, ಅದರಿಂದ ಸ್ಕೂಲ್ನ ಮಕ್ಕಳೆಲ್ಲ ಸತ್ತರು, ಅದಕ್ಕೆ ಕಾರಣ ಬ್ರೇಕ್ ಫೇಲ್ಯೂರ್ ಎಂದು ಎಲ್ಲರೂ ಅಂದುಕೊಂಡಿದ್ದಾರೆ, ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ನಾನು ಮಕ್ಕಳಿದ್ದ ಸ್ಕೂಲ್ ಬಸ್ಸನ್ನು ಡ್ರೈವ್ ಮಾಡುವಾಗ ತುಂಬ ಗಾಬರಿಯಲ್ಲಿದ್ದ ಮ್ಯಾಕ್ಸ್ ಎಂಬ ಹುಡುಗ ನನ್ನ ಬಸ್ ಎದುರಿಗೆ ಬಂದ. ನಾನವನನ್ನು ಉಳಿಸಲು ನೋಡಿದಾಗ ಬಸ್ ಕಂಟ್ರೋಲ್ ತಪ್ಪಿ ನದಿಗೆ ಬಿದ್ದಿತು. ನನ್ನ ಅದೃಷ್ಟ ಚೆನ್ನಾಗಿತ್ತು, ನಾನು ಬದುಕಿದೆ, ಆದರೆ ಬಸ್ನಲ್ಲಿದ್ದ ಮಕ್ಕಳೆಲ್ಲ ಸತ್ತು ಹೋದರು. ಆಗ ಅಲ್ಲಿಯೇ ಇದ್ದ ಸಿಮ್ಕೇನ್ ಆ ಮ್ಯಾಕ್ಸ್ನನ್ನು ನದಿಯ ನೀರಿನಲ್ಲಿ ಮುಳುಗಿಸಿ ಸಾಯಿಸುತ್ತಿದ್ದ, ಅಷ್ಟೇ ನನಗೆ ಗೊತ್ತಿರುವುದು ಎಂದು ಹೇಳ್ತಾನೆ. ಹೀಗೆ ಅವನಿಂದ ಸರಿಯಾದ ಉತ್ತರ ಸಿಗದೇ ಇದ್ದಾಗ ಹಾನಾ ಪುನಃ ಮನೆಗೆ ಬರ್ತಾಳೆ. ಆಗ ಅವಳನ್ನು ಎಲಿನೋರ್ ಮೀಟ್ ಮಾಡ್ತಾಳೆ. ನನ್ನ ಸತ್ತು ಹೋದ ಮಗಳಾದ ವಾಯ್ಲೆಟ್ನನ್ನು ನಾನು ನೋಡುತ್ತೇನೆ, ಅವಳ ಜೊತೆ ನಾನು ಮಾತನಾಡುತ್ತೇನೆ, ನಾನು ಮಾತ್ರವಲ್ಲ ನದಿಯಲ್ಲಿ ಸತ್ತ ಆ ಆರು ಮಕ್ಕಳನ್ನು ಕೂಡ ನೋಡಲು ಅವರ ಫ್ಯಾಮಿಲಿಯವರು ಬರುತ್ತಾರೆ. ನೀನು ಆ ದಿನ ಫೀಲ್ಡ್ನ ಬಳಿ ನೋಡಿದ ಹುಡುಗರೆಲ್ಲ ಆತ್ಮಗಳು ಎಂದು ಹೇಳ್ತಾಳೆ. ಅವಳ ಮಾತನ್ನು ಕೇಳಿದ ಹಾನಾಗೆ ತುಂಬ ಶಾಕ್ ಆಗುತ್ತದೆ. ನಂತರ ಹಾನಾ ಮನೆಯಲ್ಲಿರಬೇಕಾದ್ರೆ ಅವಳ ಮನೆಯ ಮೇಲೆ ಯಾರೋ ಓಡಾಡಿದಂತೆ, ಯಾರೋ ಜೋರಾಗಿ ಕಿರುಚಿದಂತೆ ಶಬ್ದ ಕೇಳುತ್ತದೆ. ಆ ಭಯಾನಕ ಶಬ್ದ ಕೇಳಲಾಗದ ಹಾನಾ ತುಂಬ ಗಾಬರಿಯಾಗ್ತಾಳೆ. ಆಗ ನಮಗೆ ಅವಳ ಮನೆಯ ಮೇಲಿರುವ ಸತ್ತ ಮಕ್ಕಳ ಆತ್ಮಗಳು ಕಾಣುತ್ತವೆ. ಮರುದಿನ ಹಾನಾಗೆ ಮನೆಯ ಹೊರಗೆ ಅವಳ ಸತ್ತು ಹೋಗಿರುವ ಮಗನ ಶೂಗಳು ಕಾಣುತ್ತವೆ.
ಅದನ್ನು ನೋಡಿದ ಹಾನಾ ತುಂಬಾ ಎಮೋಷನ್ ಆಗಿ ಕೂಡಲೇ ಪೊಲೀಸ್ ಗೆ ಕಾಲ್ ಮಾಡುತ್ತಾಳೆ ಆಗ ಬಂದ ಪೊಲೀಸ್ ಈ ಶೂಗಳು ನಿನ್ನ ಮಗನದಲ್ಲ ಯಾರೋ ತಮಾಷೆಗಾಗಿ ಈ ರೀತಿ ಮಾಡಿದ್ದಾರೆ ಎಂದಾಗ ಹಾನಾ ಇದು ನನ್ನ ಮಗನದೇ ಎಂದು ಪದೇ ಪದೇ ಹೇಳ್ತಾಳೆ ರಾತ್ರಿಯಲ್ಲಿ ಶುಗರ್ ಕೇನ್ ಫೀಲ್ಡ್ನ ಬಳಿ ಕಾರ್ಗಳು ಓಡಾಡುತ್ತಿರುವುದನ್ನು ನೋಡಿದ ಹಾನಾ ಅಲ್ಲಿಗೆ ಹೋಗ್ತಾಳೆ ಹೋಗಿ ನೋಡಿದರೆ ತಮ್ಮ ಮಕ್ಕಳ ಆತ್ಮಗಳನ್ನು ಮೀಟ್ ಮಾಡಲು ಅವರ ಫ್ಯಾಮಿಲಿ ಅಲ್ಲಿಗೆ ಬಂದಿರುತ್ತದೆ ಆಗ ನಮಗೆ ವಾಲೆಟ್ ಅನ್ನು ಮೀಟ್ ಮಾಡಲು ಬಂದಿರುವ ಎಲಿನೋರ್ ಕೂಡ ಕಾಣುತ್ತಾಳೆ ಹೀಗೆ ಅದನ್ನೆಲ್ಲ ತುಂಬಾ ಭಯದಿಂದ ಹಾನಾ ನೋಡುವಾಗ ಅವಳ ಎದುರಿಗೆ ಮ್ಯಾಕ್ಸ್ ಬರ್ತಾನೆ ಅವನನ್ನು ನೋಡಿ ತುಂಬಾ ಹೆದರಿದ ಹಾನಾ ಅಲ್ಲಿಂದ ಓಡಿ ಹೋಗ್ತಾಳೆ ಆಗ ಅವಳ ಎದುರಿಗೆ ಜಾನ್ ಬರ್ತಾನೆ ಆಗ ಹಾನಾ ನಡೆಯುತ್ತಿರುವ ವಿಷಯವನ್ನೆಲ್ಲ ಅವನಿಗೆ ಹೇಳಿದಾಗ ಜಾನ್ ನಿಂದ ಹಾನಾಗೆ ಗೊತ್ತಾಗುವುದೇನೆಂದರೆ ಜಾನ್ಗೂ ಕೂಡ ಮಕ್ಕಳ ಆತ್ಮಗಳ ಬಗ್ಗೆ ತಿಳಿದಿದೆ ಎಂದು ಮರುದಿನ ಹಾನಾ ಸಿಮ್ಕಿನ್ನ ಮನೆಗೆ ಪುನಃ ಹೋಗ್ತಾಳೆ ಈ ಬಾರಿ ಅವಳಿಗೆ ಅಲ್ಲಿ ಸಿಕ್ಕ ಒಂದು ಫೋಟೋಯಿಂದ ಗೊತ್ತಾಗುವುದೇನೆಂದರೆ ಈ ಸೈಕೋ ಸೀರಿಯಲ್ ಕಿಲ್ಲರ್ ಸಿಮ್ಕಿನ್ ಜಾನ್ನ ಮಗನೆಂದು ಅದೇ ಶಾಕ್ನಲ್ಲಿ ಹಾನಾ ಇರಬೇಕಾದ್ರೆ ಅವಳಿಗೆ ಅಲ್ಲಿ ವಯಲೆಟ್ ಸ್ಪಿರಿಟ್ ಕಂಡು ತುಂಬಾ ಹೆದರುತ್ತಾಳೆ ಆಗ ವಯಲೆಟ್ ಸ್ಪಿರಿಟ್ ಅವಳ ಜೊತೆ ಮಾತನಾಡುತ್ತದೆ ನೀನು ಏನನ್ನು ಹುಡುಕುತ್ತಿರುವೆಯೋ ಅದನ್ನು ಹುಡುಕಲು ನಾನು ನಿನಗೆ ಸಹಾಯ ಮಾಡುವೆ ಎಂದು ಹೇಳ್ತಾಳೆ ಆಗ ಹಾನಾ ದಯವಿಟ್ಟು ನನ್ನ ಮಗನ ದೇಹ ಎಲ್ಲಿದೆ ಹೇಳು ಎಂದು ಕೇಳಿದಾಗ ವಯಲೆಟ್ ತನ್ನ ಜೊತೆ ಬರಲು ಹೇಳ್ತಾಳೆ ಆಗ ವಯಲೆಟ್ ಹಾನಾಳನ್ನು ಫೀಲ್ಡ್ನ ಮಧ್ಯಕ್ಕೆ ಕರೆದುಕೊಂಡು ಹೋಗ್ತಾಳೆ ಆಗ ವಯಲೆಟ್ ಒಂದು ಜಾಗವನ್ನು ತೋರಿಸಿ ಇಲ್ಲಿಯೇ ನಿನ್ನ ಮಗನ ಶವವಿರುವುದು ಎಂದಾಗ ಹಾನಾ ಜೋರಾಗಿ ಅಳಲು ಶುರು ಮಾಡ್ತಾಳೆ ಆಗ ಅಲ್ಲಿಗೆ ಮ್ಯಾಕ್ಸ್ನ ಸ್ಪಿರಿಟ್ ಬಂದಾಗ ವಯಲೆಟ್ ಹಾನಾಗೆ ಇಲ್ಲಿಂದ ಓಡಲು ಹೇಳುತ್ತದೆ ಆಗ ಹಾನಾ ಮ್ಯಾಕ್ಸ್ನನ್ನು ನೋಡಿ ತುಂಬ ಹೆದರಿ ಅಲ್ಲಿಂದ ಓಡಿ ಮನೆಗೆ ಬರ್ತಾಳೆ ಹೀಗೆ ಅದೇ ನೋವಿನಲ್ಲಿ ಹಾನಾ ಇರಬೇಕಾದ್ರೆ ಅಲ್ಲಿಗೆ ಜಾನ್ ಬರ್ತಾನೆ ಆಗ ಹಾನಾ ಅಳುತ್ತ ನಡೆದ ವಿಷಯವನ್ನೆಲ್ಲ ಅವನಿಗೆ ಹೇಳಿ ಸಿಮ್ಕಿನ್ ನಿನ್ನ ಮಗನೆಂದು ನನಗೆ ಏಕೆ ಹೇಳಲಿಲ್ಲವೆಂದು ಕೇಳಿದಾಗ ಜಾನ್ ಅವಳಿಗೆ ಹೀಗೆ ಹೇಳ್ತಾನೆ ನನ್ನ ಮಗ ಸಿಮ್ಕಿನ್ಗೆ ಮಕ್ಕಳೆಂದರೆ ಆಗುತ್ತಿರಲಿಲ್ಲ ಹಾಗಾಗಿ ಅವರನ್ನು ಅವನು ಕೊಂದು ಸೀರಿಯಲ್ ಕಿಲ್ಲರ್ ಆದ ಇದನ್ನು ಇಷ್ಟಪಡದ ನಾನು ಅವನನ್ನು ಮನೆಯಿಂದ ಹೊರಗಾಕಿದೆ ಒಮ್ಮೆ ಅವನು ನಿನ್ನ ಮಗ ಸೇರಿ ಇನ್ನೂ ಕೆಲ ಮಕ್ಕಳನ್ನು ಕೊಂದು ಶುಗರ್ ಕೆನ್ ಫೀಲ್ಡ್ನ ಮಧ್ಯೆ ಹೂತಾಕುವಾಗ ಅದನ್ನು ಮ್ಯಾಕ್ಸ್ ನೋಡಿದ ಅವನು ನೋಡುತ್ತಿರುವುದನ್ನು ಸಿಮ್ಕಿನ್ ನೋಡಿ ತುಂಬ ಕೋಪ ಮಾಡಿಕೊಂಡು ಅವನನ್ನು ಕೊಲ್ಲಲು ಹೋದ ಹೀಗೆ ಹೋಗುವಾಗ ಮ್ಯಾಕ್ಸ್ ಬಸ್ಗೆ ಅಡ್ಡ ಹೋಗಿ ಬಸ್ ಆಕ್ಸಿಡೆಂಟ್ ಆಯಿತು ಅದರಿಂದ ನನ್ನ ಮಗಳು ಸೇರಿ ಹಲವಾರು ಮಕ್ಕಳು ಸತ್ತರು ಸಿಮ್ಕಿನ್ನಿಂದ ಮ್ಯಾಕ್ಸ್ ಸತ್ತ ಎಂದು ಹೇಳ್ತಾನೆ ಈ ವಿಷಯ ತಿಳಿದ ಹಾನಾ ನೀವು ಆ ಫೀಲ್ಡ್ ಅನ್ನು ಸುಟ್ಟು ಹಾಕಬೇಕು ನಿಮ್ಮ ಮಗಳು ಸೇರಿ ಹಲವಾರು ಮಕ್ಕಳ ಆತ್ಮಗಳು ಮುಕ್ತಿ ಸಿಗದೆ ಅಲ್ಲಿಯೇ ಅಲೆದಾಡುತ್ತಿವೆ ಅದನ್ನು ಸುಟ್ಟು ಅವಕ್ಕೆ ಮುಕ್ತಿ ಕೊಡಿಸಬೇಕು ಎಂದಾಗ ಜಾನ್ ಹೇಳ್ತಾನೆ ಆ ಮಕ್ಕಳ ಫ್ಯಾಮಿಲಿ ಅದಕ್ಕೆ ಒಪ್ಪುವುದಿಲ್ಲ ಈ ರೀತಿ ಮಾಡಲು ಮ್ಯಾಕ್ಸ್ನ ಸ್ಪಿರಿಟ್ ಕೂಡ ಬಿಡುವುದಿಲ್ಲ ಮ್ಯಾಕ್ಸ್ನ ಸ್ಪಿರಿಟ್ ಆ ಆತ್ಮಗಳನ್ನು ನೋಡಿಕೊಳ್ಳುತ್ತಿದೆ ಆ ಫೀಲ್ಡ್ ಅನ್ನು ಮಾರಲು ಹೋದ ಅದರ ಓನರ್ ಆದ ಲಿಫ್ಟನನ್ನು ಕೂಡ ಅದು ಕೊಂದು ಹಾಕಿದೆ ಎಂದು ಹೇಳ್ತಾನೆ ಆಗ ಹಾನಾ ಆ ಆತ್ಮಗಳಿಗೆ ಮುಕ್ತಿ ಕೊಡಿಸಲೇಬೇಕು ಎಂದು ಅವನ ಮನಸ್ಸನ್ನು ಬದಲಿಸ್ತಾಳೆ ಆಗ ಜಾನ್ ಹಾನಾ ಹೇಳುತ್ತಿರುವುದು ಸರಿ ಎಂದು ಆ ಫೀಲ್ಡ್ಗೆ ಬೆಂಕಿ ಹಾಕಲು ಹೋಗ್ತಾನೆ ಇತ್ತ ಹಾನಾಗೆ ಹೊರಗೆ ಏನೋ ಶಬ್ದ ಕೇಳಿ ಏನೆಂದು ನೋಡಲು ಹೋಗ್ತಾಳೆ ಹೋಗಿ ನೋಡಿದರೆ ಬೆಂಕಿ ಹಾಕಲು ಹೋಗಿದ್ದ ಜಾನನ್ನು ಮ್ಯಾಕ್ಸ್ ಆತ್ಮ ಸಾಯಿಸಿಬಿಟ್ಟಿರುತ್ತದೆ ಅದನ್ನು ನೋಡಿದ ಹಾನಾ ಎಲಿನೋರ್ನನ್ನು ಕಿರುಚಿ ಕೂಗುತ್ತಾಳೆ ಆಗ ಬಂದ ಎಲಿನೋರ್ ಜೋರಾಗಿ ಅಳುವಾಗ ಹಾನಾ ಪೂರ್ತಿ ಧೈರ್ಯದಿಂದ ಆ ಫೀಲ್ಡನ್ನು ಬೆಂಕಿಯಲ್ಲಿ ಉರಿಯುವ ಹಾಗೆ ಮಾಡಲು ಮುಂದಾಗ್ತಾಳೆ ಹಾನಾ ಸ್ವಲ್ಪವೂ ಹೆದರದೆ ಧೈರ್ಯದಿಂದ ಇದ್ದ ಕಾರಣ ಯಾವ ಆತ್ಮವೂ ಅವಳ ಮುಂದೆ ಬರುವುದಿಲ್ಲ ಆಗ ಅವಳು ಆ ಫೀಲ್ಡ್ಗೆ ಬೆಂಕಿ ಹಾಕ್ತಾಳೆ ತನ್ನ ಮಗಳ ಆತ್ಮವಿರುವ ಫೀಲ್ಡ್ ಬೆಂಕಿಯಿಂದ ಉರಿಯುತ್ತಿರುವುದನ್ನು ನೋಡಿದ ಎಲಿನೋರ್ ತುಂಬ ಅಳುತ್ತಾ ಅಲ್ಲಿಗೆ ಬಂದಾಗ ಹಾನಾ ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡ್ತಾಳೆ ಆಗ ಮುಕ್ತಿ ಸಿಕ್ಕ ವಯಲೆಟ್ ಕೊನೆಯದಾಗಿ ತನ್ನ ತಾಯಿಗೆ ಮುಖ ತೋರಿಸಿ ಅಲ್ಲಿಂದ ಹೊರಟು ಹೋಗುತ್ತದೆ ಮರುದಿನ ಹಾನಾ ವಯಲೆಟ್ ತೋರಿಸಿದ್ದ ಜಾಗದ ಬಗ್ಗೆ ಪೊಲೀಸ್ಗೆ ಹೇಳಿದಾಗ ಆತ ಆ ಜಾಗದಲ್ಲಿ ಭೂಮಿಯನ್ನು ಅಗೆಯುತ್ತಾನೆ ಆಗ ಅವನಿಗೆ ಹಾನಾಳ ಮಗನ ಶವ ಕಾಣುತ್ತದೆ ಆಗ ಹಾನಾ ಜೋರಾಗಿ ಅಳಲು ಶುರು ಮಾಡ್ತಾಳೆ ನಂತರ ಅಲ್ಲಿ ಸಿಕ್ಕ ಅವಶೇಷಗಳನ್ನು ಕಲೆಕ್ಟ್ ಮಾಡಿಕೊಂಡ ಹಾನಾ ತನ್ನ ಮಗನ ಮುಂದಿನ ಕಾರ್ಯವನ್ನು ಮುಗಿಸಲು ಅಲ್ಲಿಂದ ಹೊರಡುತ್ತಾಳೆ ಅಲ್ಲಿಗೆ ಸ್ವೀಟ್ ರಿವರ್ ಮೂವಿ
ಎಂಡಾಗುತ್ತದೆ।